ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯೇ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಯಾವ ಜನ್ಮದ ಋಣನೋ ಎಂಬಂತೆ ಈ ಶ್ರೇಷ್ಠವಾದ ಈ ಮನುಷ್ಯ ಜನ್ಮದಲ್ಲಿ ಬಡವನಾಗಿರುವಂತ ನನಗೆ ಚಿಕ್ಕ ಗುಡಿಸಲಾದರೂ ಚಪ್ಪದಾಗಿ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೇನೆ. ಈಗ ತಾನು ಬೆಳೆದು ನಿಂತಿರುವ ಮಗನೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೇನೆ. ಬರೀ ಸ್ವಾರ್ಥಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಅವನಿಗೆ ನಾನು ನನಗೆ ಅವನು ಎಂಬಂತೆ ಅನ್ಯೋನ್ಯವಾಗಿದ್ದೇವೆ. ಈ ಬಡವನ ಬದುಕಿನಲ್ಲಿ ಇಂತಹ ಕಷ್ಟ ಬಂದಿದೆ ಅಂತ ಅದನ್ನು ನೀನೇ ರಕ್ಷಿಸು ತಂದೆ. ಮುಕ್ಕೋಟಿ ದೇವತೆಗಳು ಒಟ್ಟಾಗಿ ಬಂದರು, ನಿನಗೆ ಸಮವಲ್ಲವಪ್ಪ. ಸಮವಲ್ಲ ಅಂದ್ರೆ ನಿನ್ನ ಮಾತಿನ ಅರ್ಥ? ಅಪ್ಪ ಚಿಕ್ಕವರಿರುವಾಗಲಿಂದ ಮಕ್ಕಳಿಗೆ ಅಪ್ಪನೇ ಎಲ್ಲ. ನಾವೆಷ್ಟೇ ಸಿನಿಮಾದಲ್ಲಿ ಹೀರೋಗಳನ್ನು ನೋಡಿದರೂ ಸಹ ಅಪ್ಪನಂತ ರಿಯಲ್ ಹೀರೋ ಸಿಗಲ್ಲ. ಹಾಗಾಗಿ ಕಣ್ಣಿಗೆ ಕಾಣುವ ಜೀವಂತ ದೇವರು ನೀನಿರುವಾಗ ಕಣ್ಣಿಗೆ ಕಾಣದಿರ ದೇವರ ಬಗ್ಗೆ ನನಗೇಕಪ್ಪ ಚಿಂತೆ? ಬಿಡದನ್ನು ದೇವರಿಗೆ ಹಾಗಲ್ಲ ಅನ್ನಬಾರದು. ಜಗದೋದ್ಧಾರಕ, ಈ ಭೂಮಂಡಲದಲ್ಲಿ ಅವನು ಅಣುವೂ ಅವನ ಸೃಷ್ಟಿ. ಅವನಿಲ್ಲದಿದ್ದರೆ ಹುಲ್ಲು ಕಟ್ಟಿ ಸಹ ಅಲಗಾಡುವುದಿಲ್ಲ, ಅಲಗಾಡುವುದಿಲ್ಲ. ನಮ್ಮೆಲ್ಲರನ್ನು ಸೃಷ್ಟಿಸಿದ ಆ ದೇವರಿಗೆ ಕೈ ಮುಗಿಯಲೇ ಇಲ್ಲ. ಎಷ್ಟೋ ಕೋಟಿ ಅನ್ನು ಕೋಟಿ ದಾನ ಧರ್ಮಗಳನ್ನ ಮಾಡಿ ಅಭಿಮಾನಿಗಳ ನೆಲೆಯಲ್ಲಿ ನೆಲೆಸಿರುವ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನು ನಮ್ಮಿಂದ ಕಸಿದುಕೊಂಡ ಆ ದೇವರಿಗೆ ಬೈಯಲೆ? ನೋಡು, ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಅದು ಪ್ರಕೃತಿಯ ನಿಯಮ. ಅದು ಸರಿ, ನೀನು ನಿಜವಾದ ಪುನೀತ್ ಸರ್ ಅಭಿಮಾನಿಯಾಗಿದ್ರೆ ಇಷ್ಟೊಂದು ವಾದ ಮಾಡಲ್ಲ ಅಂತ ನನಗೂ ಗೊತ್ತು. ಆದ್ರೆ ಅವರು ಹೇಗೆ ಸನ್ಮಾರ್ಗದಲ್ಲಿ ನಡೆಯುತ್ತಿದ್ದರು ಅವರ ಹಾಗೆ ಅಭಿಮಾನಿಗಳು ಇರ್ತಾರೆ ಅಲ್ವೇನಪ್ಪ? ಅಲ್ಲ, ನೀವ್ ಹೇಳುವುದು ನಿಜ. ಕೊಡಪ್ಪ ಪ್ರಸಾದ. ಇಂತ ಸಂತೋಷ ಸಂದರ್ಭದಲ್ಲಿ ಒಂದು ಹಾಡು ಹೇಳಬಾರದ? ಆಯ್ತಪ್ಪ, ನಿನ್ನ ಸಂತೋಷವೇ ನನ್ನ ಸಂತೋಷ. ಶಂಕರ್, ಅಂತ ಹಾಗೆ ನಿನ್ನ ಇಂಜಿನಿಯರಿಂಗ್ ಎಲ್ಲಿಗೆ ಬಂತು? ಮುಂದಿನ ವಾರವೇ ನನ್ನ ಕೊನೆಯ ಸೆಮಿಸ್ಟರ್ ಪರೀಕ್ಷೆ ಇದೆಯಪ್ಪ. ಅದಕ್ಕಾಗಿ ಇವತ್ತಿನಿಂದ ಸಿದ್ಧತೆ ಮಾಡ್ಕೊಳ್ತೇನೆ. ಸರಿಯಪ್ಪ, ಚೆನ್ನಾಗಿ ಓದಿ ಈ ಮನೆಗೋ ಈ ಊರಿಗೋ ಈ ನಾಡಿಗೋ ಒಳ್ಳೆಯ ವ್ಯಕ್ತಿಯಾಗಿ ಬಾಳು. ಆಯ್ತಪ್ಪ, ಹಾಗೆ ಆಗಲಿ, ಬನ್ನಿ ಊಟ ಮಾಡಿ.